ಬಾರ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಜಡೇನಹಳ್ಳಿ ಅಂತ ಇಲ್ಲಿ ಒಂದು 6 ತಿಂಗಳು ಆಗಿದೆ ದೇವಸ್ಥಾನ, ಆಗಿ ಶಿವನ ದೇವಸ್ಥಾನ, ವರದರಾಜೇಶ್ವರಿ ಸ್ವಾಮಿ ಸನ್ನಿಧಿ. ಇಲ್ಲಿ ಸ್ವಾಮಿ ನಾರಾಯಣ ರೆಡ್ಡಿ ಅಂತ ಅವರು ಮಾಡಿರೋದು. ಅವರು ತುಂಬ ಅವ್ರು ಏನು ಹೇಳ್ತಾರೆ ಅದು ಸತ್ಯ. ಇವತ್ತಿನವರೆಗೂ ಆಗಿದೆ, ನಮಗೂ ಆಗಿದೆ ಆ ಸತ್ಯ. ನಮ್ಮಂಥವ್ರು ನಾವು ಒಳ್ಳೆಯದಾಗಿದ್ಮೇಲೆ ನಮ್ಮಂಥವ್ರು ಒಂದು 1000 ಜನ ಕಳಿಸಿದ್ದೀವಿ, ಅವರು ಆ ಥರ 1000 ಜನನ ಅವ್ರ ಹತ್ರ ಕಳಿಸಿದ್ದಾರೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ. ಇಲ್ಲಿ ದೇವಸ್ಥಾನ ಮಾಡಿದ್ಮೇಲೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿ ವಿಶೇಷವಾಗಿರುತ್ತೆ. ಅಮಾವಾಸ್ಯೆಯಲ್ಲಿ ದೀಪ ಅಣಿಸಿದ್ರೆ ಅವ್ರ ಕಷ್ಟ ಏನಿದೆ ಕೇಳಿಕೊಂಡು ಬೂದು ಮುಳುಕಾಯಿನಲ್ಲಿ 2 ದೀಪ ಅಣಿಸಿ ಅದನ್ನು ಕ್ಲೀನಾಗಿ ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ಅವರು ದೀಪ ಅಣಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಪ್ರತ್ಯಂಗಿ ಹೋಮ ಆಗುತ್ತೆ, ಆಯಿತಾ, ತುಂಬ ಇದಾಗುತ್ತೆ. ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ನೀವು ಮಲ್ಲೇಶ್ವರಂ 8 ರೈಲ್ವೆ ಸ್ಟೇಷನ್ ಆಪೋಸಿಟ್ ರೋಡಲ್ಲಿ ಒಂದು ಅವ್ರದ್ದು ಆಫೀಸ್ ಇದೆ, ಅಲ್ಲಿ ನಿಮಗೆ ಅಪಾಯಿಂಟ್ಮೆಂಟು ಸಿಗುತ್ತೆ. ನಮ್ಮೊಂದು ನಂಬರ್ ಇದೆ, ಆ ನಂಬರ್ ಕಾಲ್ ಮಾಡಿದ್ರೆ ನಿಮ್ಗೆ ಅಪಾಯಿಂಟ್ ಸಿಗುತ್ತೆ. ತುಂಬ ಯಾರೇ ಕಷ್ಟ ಇದ್ರೂ ಇಲ್ಲಿ ಬಂದು ಹೋದರೆ ತುಂಬ ಒಳ್ಳೆಯದಾಗುತ್ತೆ, ನಮಗೂ ಅನುಭವ ಆಗಿದೆ. ಆ ಥರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಧಾ ಅಂತ. ನಾವಿಲ್ಲಿ ದೇವಸ್ಥಾನಕ್ಕೆ 2-3 ಅಮಾವಾಸ್ಯೆಯಿಂದ ಬರ್ತಾ ಇದ್ದೀವಿ. ನಾವು ಆಫೀಸಲ್ಲಿ ಇವರು 15-20 ವರ್ಷದಿಂದ ನಾವು ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಗುರುಗಳ ಕಾಂಟ್ಯಾಕ್ಟಲ್ಲಿ. ನಮ್ಗೆ ಇವ್ರ ಹತ್ರ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ನಾವು ತುಂಬ ಕಷ್ಟದಲ್ಲಿರೋರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗಿದೆ, ಆರೋಗ್ಯದ ಸಮಸ್ಯೆ ಇರೋರಿಗೆ ಆರೋಗ್ಯ, ಏನೋ ಹಾಸ್ಪಿಟ್ಲ್ ಕಾಯಿಲೆ, ಹಾಸ್ಪಿಟ್ಲಲ್ಲೆಲ್ಲ ನಾರ್ಮಲ್ಲು ಆ ಥರ ಹೇಳ್ದವ್ರ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರುತ್ತೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಅದೆಲ್ಲ ಇವ್ರ ಹತ್ರ ಬಂದಮೇಲೆ ಗುಣ ಆಗಿದೆ, ತುಂಬ ಒಳ್ಳೆಯದಾಗುತ್ತೆ. ಅವರು ಬೇರೆ ಹೊರಗಡೆ ಎಲ್ಲ ಹೋಗಿ ನೀವು 100,000 ರೂಪಾಯಿ ಕಳ್ಕೊತೀರ, ಆದರೆ ಇಲ್ಲಿ ಆ ಥರ ಎಲ್ಲ ದುಡ್ಡು ಕಾಸು ಆ ಥರದ್ದೆಲ್ಲ ಏನೂ ಇಲ್ಲ. ಅವ್ರು ಒಂದು ಚಿಕ್ಕ ಚಿಕ್ಕ ಮಂತ್ರ ಬರ್ಕೊಡ್ತಾರೆ, ಒಳ್ಳೊಳ್ಳೆ ರೆಮಿಡೀಸ್ ಹೇಳ್ತಾರೆ, ನೀವೇ ಮಾಡೋ ಅಂಥದ್ದು. ನಿಮ್ಮನ್ನೆಲ್ಲೂ ಅದು ಅಲ್ಲೋಗಿ ಬನ್ನಿ ಇಲ್ಲೋ ಆ ಹೋಮ ಮಾಡಿಸಿ ಅದೆಲ್ಲ ಏನೂ ಇಲ್ಲ. ಖಂಡಿತ ಅವ್ರು ಹೇಳಿದ್ದು ನೀವು ನಂಬಿಕೆಯಿಂದ ಫಾಲೋ ಮಾಡಿದ್ರೆ ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ. ಸಾಧ್ಯ